ನಾನು ಈ ನೇರವಾಗಿ ಹೇಳ್ತೇನೆ, ಈ ತಾಲೂಕಿನ ಶಾಸಕನಿಗೆ ಚೇಲಗಳನ್ನ ಬಿಟ್ಟು ನೀ ಏನು ಮಾಡಕ್ಕಾಗೋದಿಲ್ಲ. ನಮ್ಮ ಒಬ್ಬೊಬ್ಬ ಕಾರ್ಯಕರ್ತನು ಸಹ ಒಬ್ಬೊಬ್ಬ ಸಿಂಹ ಇದ್ದಂಗೆ ದೊಡ್ಡ ರಾಜಕಾರಣ ಮಾಡಂತಾರ. ಉಡಗ ಅವನು ಕರೆದು ಹಿಡಿದು ಅಲ್ಲಿ ಹೇಳ್ಸೋದು ಟಿವಿ ಮುಂದೆ. ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಈ ನೇರವಾಗಿ ಹೇಳ್ತೇನೆ, ಈ ತಾಲೂಕಿನ ಶಾಸಕನಿಗೆ ನೀನು ರಾಜಕಾರಣ ಮಾಡೋದಕ್ಕಲ್ಲಿ ಚೇಲಗಳನ್ನ ಬಿಟ್ಟು ನೀ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದ್ರೆ ನೋಡಿದ್ದಾರೆ, ಏನು ಯಾರು ಇಲ್ಲಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರು, ನಾನು ಹೇಳಿದೆ ನಮ್ಮ ಒಬ್ಬೊಬ್ಬ ಕಾರ್ಯಕರ್ತನು ಸಹ ಒಬ್ಬೊಬ್ಬ ಸಿಂಹ ಇದ್ದಂಗೆ. ಅವರು ಸೌಮ್ಯ ಸಮಾಜದವರು. ರಾಜಕಾರಣ ಬೇಕು ಅಂತ ಅಂದರೆ ನಾವೇನು ಬಳೆ ತೊಟ್ಕೊಂಡು ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರುಗಳು ಆಗಲಿ ಇರ್ಬೋದು, ನಮ್ಮ ಯುವಕರಾಗಲಿ, ನಮಗದು ಬೇಕಾಗಿಲ್ಲ. ಭಯ ಬೀಳ್ಸಕ್ಕೆ ಬಂದಾಗ ನಾವು ಕೈ ಕಟ್ಟಿ ಕೂತ್ಕೊಣ, ಯಾವುದೇ ಒಂದು ಇದನ್ನು ನಾವು ತೋರೋದಿಲ್ಲ. ಆಮೇಲೆ ಪರಿಣಾಮ ಅದು ಬೇರೆ ಥರ ಇರುತ್ತೆ. ನಾವು ರಾಜಕಾರಣ ಮಾಡಕ್ಕೆ ಬಂದಿದ್ದೀನಿ ಈ ತಾಲೂಕಿಗೆ, ಖಂಡಿತ ರಾಜಕಾರಣ ಮಾಡೋದನ್ನು. ಈ ತಾಲೂಕಿನವರು, ಅದರಲ್ಲೂ ನಮ್ಮ ಗುಬ್ಬಿ ತಾಲೂಕು ತುಂಬ ಸೌಮ್ಯ ಸಂಭವದವರು. ಮೊನ್ನೆ ಬಂದಾಗ ನಾವು ಒಂದು ಗ್ರಾಮೋತ್ಸವದಲ್ಲಿ ಬಂದು ನಾವು ಅಲ್ಲಿ ಮಾಡಿದ್ದು ತಪ್ಪೇನಿದೆ ರೈತರ ಪರವಾಗಿ ನಾನು ಕೇಳಕ್ಕೆ ಹೋಗಿದ್ದೆ. ಏನು ರೈತರ ಏನಾಗಿದೆ ಆ ಭಾಗದ ಗಡಿ ಭಾಗದಲ್ಲಿ ಕುಂದು ಕೊರತೆಗಳೇನಿದೆ ನಾವು ಕೇಳ್ತಾ ಇದ್ವಿ. ಸ್ಕೂಲು, ಅರೆ ಸ್ಕೂಲ್ ಬನ್ನಿ ಈ ತಾಲೂಕಿನಲ್ಲಿ ಏನಾಗಿದೆ ಅಂತ. ಈಗ ಗೌರ್ಮೆಂಟ್ ಸ್ಕೂಲ್ ಏನಾಗಿದೆಯಪ್ಪ, ಅವ್ಯವಹಾರ ನಡೀತಾ ಇದೆ ಅಲ್ಲಿ, ಎಣ್ಣೆ ಹೊಡಿತಿದ್ದಾರೆ, ಮಾಡಬಾರ್ದು ಮಾಡ್ತಾ ಇದಾರೆ, ಅದನ್ನ ಕೇಳಪ್ಪ ನೀನು. ಅಲ್ಲಿ ಏನೋ ಒಂದು ಚಿಕ್ಕದಾಗ ಒಂದು ಸ್ಟೇಜ್ ಹಾಕ್ಬಿಟ್ಟು ಏನೋ ಒಂದು ರೈತರನ್ನ ಕೂರಿಸಿ ಸಂವಾದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ರೆ ಚೇಲಗಳನ್ನ ಕಳಿಸ್ಬಿಟ್ಟು ನೀನು ಬೇರೆ ಬೇರೆ ಎಲ್ಲ ಮಾಡೋದು ಖಂಡಿತ ಅದು ಸಹಿಸೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ತಮಗೆ ಈ ಮುಖಾಂತರ ನಾನು ತಾಲೂಕಿನ ನಾಗರಿಕರಿಗೆ ಜನತೆಗೆ ನಾನು ಕೇಳ್ಕೊಳೋದಿಷ್ಟೇ. ಎಲೆಕ್ಷನ್ ಏನು ತುಂಬ ದಿವಸ ಇಲ್ಲ, ಬರೀ ಇನ್ನು 2 ತಿಂಗಳಿದೆ. ನಾವು ಮಾಡಿ ಬೇರೆ ಯಾರೋ ಅಮಾಯಕರಿಗೆ ತೊಂದರೆ ಆಗೋದು ಬೇಡ ಈ ತಾಲೂಕಿನಲ್ಲಿ. ಎಲೆಕ್ಷನ್ನ ಎಲೆಕ್ಷನ್ ಥರ ಮಾಡೋದಿಲ್ಲ, ಮಾಡೋಣ. ನಾವು ಅದನ್ನು ಬಿಟ್ಟು ಬೇರೆ ರೀತಿ ಹೋದಾಗ ಖಂಡಿತ ನಾವು ಕೈ ಕೊಟ್ಟು ಕೂತ್ಕೊಳೋ ಸಮಯನೇ ಇರೋದಿಲ್ಲ ಅಂತ ಹೇಳ್ತಾ ಮೊನ್ನೆ ಈ ಭಾಗಕ್ಕೆ ಬಂದಾಗೂ ಪಾಪ ಒಬ್ಬ ಹೆಣ್ಣು ಮಗು ಬಂದಿದೆ ಆರತಿ ಬೆಳಗೋದಕ್ಕೆ. ಅದು ಶುಭದ ಸಂಕೇತ. ಹೆಣ್ಣು ಮಕ್ಕಳನ್ನ ತಳ್ಳಿಬಿಟ್ಟು ಆರತಿ ತಳ್ತಾನೆ, ಯಾವ್ದದು ಕುಡಿಸ್ಬಿಟ್ಟು ಕಳಿಸ್ಬಿಟ್ಟು ಈ ತರ ಎಲ್ಲ ಮಾಡೋದು ಅವರು. ಮೊನ್ನೆ ಯಾವುದೋ ಪಾಪ ಶ್ರೀರಾಮನಗರಕ್ಕೆ ಹೋಗಿದ್ದೆ ನಾನು, ಅಲ್ಲಿ ಹೋದಾಗ ಅಲ್ಲಿ ಕುಂದುಕೊರತೆಗಳು ಹೇಳ್ಕೊಂತ ಇದ್ದ ಒಬ್ಬ ಯಾರೋ ಪಾಪ ಹುಡುಗ, ಅವ್ನು ಕೇಳಿಸ್ಕೊಂಡು ನಾನು ಸುಮ್ಮನೆ ಬಂದೆ. ಅದಾದ್ಮೇಲೆ ಇನ್ನೊಂದು ದಿನ ಹೋಗಿ ಏನೋ ದೊಡ್ಡ ರಾಜಕಾರಣ ಮಾಡೋಂತಾರ ಹುಡುಗ, ಅವನು ಕರೆದು ಹಿಡಿದು ಅಲ್ಲಿ ಹೇಳ್ಸೋದು ಟಿವಿ ಮುಂದೆ. ಏ ಹೇಳಪ್ಪ, ನಾಗರಾಜನ್ ಹುಡುಗರು ಬರ್ತಾರೆ, ಒಂದು 3 ದಿನ ಮುಂಚೆ ಬಂದು ಎಣ್ಣೆ ಹೊಡಿಸ್ಬಿಟ್ಟು ಹೇಳ್ಬಿಡ್ತಾರೆ. ಅವ್ರು ಹೇಳ್ಬಿಡ್ತಾರೆ ಬಂದಿದ್ದೇನೆ.